श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 7 रजतम निरसन। संपुट 7 जाऊ निबैसे साधु संगासी त्यालागी ज्ञान गोष्ठी सांगे तैसी रजोगुणी संपादनी ऐसी दुख चौर्यासी भोगित। साधु संगतियल्लि होगि कूडुवनु अवरिगे ज्ञानद मातु हेळुवनु रजोगुणी रीतियागि वर्तिसुवनु 84 जीवयोनि अनुभविसुवनु। रजोगुणियु साधु संतर सहवासदल्लि होदरु श्रवण भक्ति माडदे तन्नदे ज्ञान हेळुत्तिरुवनु। स्वल्पदरल्लि हेळबेकेंदरे संतरिगे श्रवण भक्तिय आग्रह माडुत्ताने। ಈ ರೀತಿಯಾದ ಅವರ ವರ್ಣನೆಯಿಂದಾಗಿ ಅವನಿಗೆ ದುಃಖದ ಪೆಟ್ಟು ಬೀಳುತ್ತವೆ. ಅವನು ಜನ್ಮ ಮರಣದ ಚಕ್ರದಲ್ಲಿ ಸಿಕ್ಕಿ ಬೀಳುತ್ತಾನೆ. ರಜೋಗುಣಾಸಿ ಐಸಿ ಸ್ಥಿತಿ ಆಪುಲೀಚ ವಾಢವಾವಿ ಮಹಂತಿ ದೇಹ ಅಹಂಭಾವ ಲೋಭ ಚಿತ್ತಿ ಜ್ಞಾನ ವ್ಯುತ್ಪತ್ತಿ ವಾಯಾಚಿತೇ. ರಜೋಗುಣಿಯದಾಗಿರುವುದು ಇಂಥ ಸ್ಥಿತಿ. ತಮ್ಮದೇ ಬೆಳೆಸಿಕೊಳ್ಳುವರು ಮಹಂತಿ. ದೇಹಾಹಂಕಾರ ಲೋಭ ಉಳ್ಳವನ ಸ್ಥಿತಿ. ಜ್ಞಾನ ವ್ಯುತ್ಪತ್ತಿಗಳೆಲ್ಲ ವ್ಯರ್ಥವಾದವುಗಳು. ರಜೋಗುಣಿ ಮನುಷ್ಯನಲ್ಲಿ ಜ್ಞಾನವು ಬಹಳಷ್ಟು ಇರುತ್ತದೆ. ಬಹಳಷ್ಟು ಇದ್ದರೆ ಶಬ್ದಗಳ ವ್ಯುತ್ಪತ್ತಿ, ಅವುಗಳ ಅರ್ಥ ಇದೆಲ್ಲವೂ ಗೊತ್ತಿದ್ದರೂ ಆ ಜ್ಞಾನವು ವ್ಯರ್ಥವಾಗಿ ಹೋಗುತ್ತದೆ. ಏಕೆಂದರೆ ಅಂಥ ಮನುಷ್ಯನು ತನ್ನ ಸ್ವತಃದ ಕೀರ್ತಿಯನ್ನೇ ಹಾಡುತ್ತಿರುತ್ತಾನೆ, ತನ್ನ ಸ್ವತಃದ್ದೇ ಸ್ತವನ ಮಾಡಿಕೊಳ್ಳುತ್ತಾನೆ. ದೇಹವೆಂದರೆ ನಾನು ಎಂಬ ಭಾವವು ಅವನಲ್ಲಿ ದೃಢವಾಗುತ್ತದೆ. ಜ್ಞಾನದ ಬದಲು ನನಗೆ ಧನಪ್ರಾಪ್ತವಾಗಬೇಕೆಂಬ ಲೋಭವು ಅವನ ಚಿತ್ತದಲ್ಲಿ ಇದ್ದೇ ಇರುತ್ತದೆ. ಲೋಭದಿಂದ ಉಪದೇಶ ಮಾಡಿದ ಜ್ಞಾನ ವ್ಯರ್ಥವಾಗಿ ಹೋಗುತ್ತದೆ. ಶ್ರೀ ಸಮರ್ಥರು ಇದಕ್ಕಾಗಿ ಕೇಳುವುದೆಂದರೆ ಜೇಣೆ ಮಕ್ಷಿಕ ಭಕ್ಷಿಲಿ ದಾನವೇಚಿ, ಅಂದರೆ ಅಹಂಭಾವದ ನೊಣವನ್ನು ನುಂಗಿದರೆ ಜ್ಞಾನ ಒಳಗೆ ಹೇಗೆ ಉಳಿಯುತ್ತದೆ? ಅದು ಹೊಟ್ಟೆಯಲ್ಲಿ ಅರುಗುವುದಿಲ್ಲ, ಅಂದರೆ ಅನುಭವಕ್ಕೆ ಬರುವುದಿಲ್ಲ. ಗುರು ಪಾಸಿ ಬೈಸೋನಿ ಬಹುತ ನಾನಾ ಯುಕ್ತಿ ಧರೋನಿ ಚಿತ್ತಾತ ಚೋರೋನಿ ಜ್ಞಾನ ಗೋಷ್ಠಿ ಐಕತ ನಿಷ್ಠೇ ವಿಣ ದಾವಿತ ಭಾವನಾನ. ಗುರುಗಳ ಹತ್ತಿರ ಬಹಳಷ್ಟು ಕುಳಿತುಕೊಳ್ಳುವನು, ಅನೇಕ ಯುಕ್ತಿಗಳನ್ನು ಚಿತ್ತದಲ್ಲಿ ಹೊಂದಿರುವನು, ಕಳ್ಳತನದಿಂದ ಜ್ಞಾನದ ಮಾತು ಕೇಳುವನು, ನಿಷ್ಠೆಯಿಲ್ಲದೆ ಅನೇಕ ಭಾವ ತೋರಿಸುವನು. ಅವನು ಸದ್ಗುರುಗಳ ಚರಣಗಳ ಹತ್ತಿರ ಕುಳಿತರೂ ಮನಸ್ಸಿನಲ್ಲಿ ಅರ್ಥಾತ್ ಚಿತ್ತದಲ್ಲಿ ಬೇಡವಾದ ಸಂಗತಿಗಳನ್ನು ಯೋಚಿಸುತ್ತಿರುವನು. ಅನೇಕ ಯುಕ್ತಿ ಚಾತುರ್ಯದಿಂದ ಅವರನ್ನು ಮೋಹಿತಗೊಳಿಸುತ್ತಿರುವನು. ಸದ್ಗುರುಗಳು ಬೇರೊಬ್ಬ ಶಿಷ್ಯನಿಗೆ ಏಕಾಂತದಲ್ಲಿ ಏನಾದರೂ ಉಪದೇಶ ಮಾಡುತ್ತಿದ್ದರೆ ಅವನು ಅವರಿಗೆ ತಿಳಿಯದಂತೆ ಅದನ್ನು ಕಳ್ಳತನದಿಂದ ಕೇಳುವನು. ಅದು ಮಹಾಪಾಪವಾಗಿರುತ್ತದೆ. ಇಂಥ ಪಾಪಗಳನ್ನು ಅವನು ಸಹಜವಾಗಿ ಮಾಡುತ್ತಾನೆ. ಅಂತರಂಗದಲ್ಲಿ ಸದ್ಗುರು ನಿಷ್ಠೆ ಇರುವುದಿಲ್ಲ, ಆದರೆ ದಾಂಭಿಕತನದಿಂದ ಆ ಭಾವ ತೋರಿಸುತ್ತಾನೆ. ಒಮ್ಮೊಮ್ಮೆ ಕಣ್ಣುಗಳಲ್ಲಿಯ ಅಶ್ರುಗಳು ಕೂಡ ಸುಳ್ಳು ಸುಳ್ಳೇ ಆಗಿರುತ್ತವೆ. ಒಮ್ಮೊಮ್ಮೆ ಅವನು ಅಸತ್ಯ ಭಾಷೆಯಿಂದ ಗುರುಗಳನ್ನು ಮೋಸಗೊಳಿಸುತ್ತಾನೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.